ಒಂದೂವರೆ ವರ್ಷ ಆಯ್ತು ಇದು ಅಂಡರ್ ಪಾಸ್ ಇದು ಮಾಡಿ ಒಂದು ಚೂರು ಮಾನ ಮರ್ಯಾದೆ ಇತ್ತು ಅವ್ರಿಗೆ ಅಪ್ಪ ಮಕ್ಕಳಿಗೆ. ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ಅಯ್ಯೋ ಅಂತ ಬೆಳಿಗ್ಗೆ ಒಂದು ಹುಡುಗ ಬಿದ್ದೇ ಹೋಯ್ತು. ಮಠದ ಭಕ್ತರ ಪರವಾಗಿ ಕೇಳ್ಕೊಳ್ತಾ ಇದೀವಿ, ಇನ್ನು 10 ದಿನದ ಒಳಗೆ ನೀವೇನಾದ್ರೂ ಗೇಟ್ ಓಪನ್ ಮಾಡಿಸ್ಕೊಡ್ಲಿಲ್ಲ ಅಂದ್ರೆ ಇದು ಅಮೋಘ್ ಟಿವಿ ಒಂದು ಹೋರಾಟವನ್ನ ಶುರು ಮಾಡುತ್ತೆ. ವೀಕ್ಷಕರೇ, ಸಿದ್ಧಗಂಗಾ ಕ್ಷೇತ್ರ ಅಂದ್ರೆ ಯಾರಿಗ ತಾನೇ ಗೊತ್ತಿಲ್ಲ ಹೇಳಿ. ನಿಜಕ್ಕೂ ಲಕ್ಷಾಂತರ ಜನ ಭಕ್ತರು, ಕೋಟ್ಯಾಂತರ ಜನಕ್ಕೆ ಅಭಿಮಾನ ಇರುವಂತ ಒಂದು ಒಂದು ಪವಿತ್ರ ಕ್ಷೇತ್ರ ಅಂದ್ರೆ ಅದು ಸಿದ್ಧಗಂಗಾ ಕ್ಷೇತ್ರ. ಆದ್ರೆ ಸಿದ್ಧಗಂಗಾ ಕ್ಷೇತ್ರಕ್ಕೆ ಈ ಒಂದು ಅವ್ಯವಸ್ಥೆ ಬಂದಿರೋದು, ಈ ಒಂದು ನಿಜಕ್ಕೂ ಈ ಒಂದು ಒಂದು ಬೇಸರವನ್ನು ತಂದಿರುವಂಥದ್ದು ಇಲ್ಲಿನ ಒಂದು ದಾರಿ ಅಂದ್ರೆ ಸಿದ್ಧಗಂಗಾ ಮಠಕ್ಕೆ ತಲುಪುವಂತ ಕ್ಯಾಸಂದ್ರದಿಂದ ಸಿದ್ಧಗಂಗಾ ಮಠಕ್ಕೆ ತಲುಪುವಂತ ಒಂದು ದಾರಿ ಕುಂಠಿತ ಆಗಿ ವರ್ಷಾನುಗಟ್ಟಲೆ ಆಗಿದೆ. ನಿಜವಾಗ್ಲೂ ಕೂಡ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸಿದ್ಧಗಂಗಾ ಕ್ಷೇತ್ರದ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಸಿದ್ಧಗಂಗಾ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಹೋಗೋದಷ್ಟೇ ಅವ್ರಿಗೆ ಸೀಮಿತ ಆಗಿದೆ. ಮುಖ್ಯಮಂತ್ರಿಗಳು ಕೂಡ ಬಂದೋಗಿದ್ದಾರೆ, ಅವ್ರಿಗೆ ನಾಚಿಕೆ ಆಗ್ಬೇಕು. ನಿಜವಾಗ್ಲೂ ಸರ್ಕಾರದವ್ರಿಗೆ ನಮ್ಗೇನು ಸಮಸ್ಯೆನೇ ಇಲ್ಲ ಈ ಸಿದ್ಧಗಂಗಾ ಕ್ಷೇತ್ರಕ್ಕೆ, ತುಮಕೂರ್ಗೆ ಏನು ಸಮಸ್ಯೆನೇ ಇಲ್ಲ ಅಂತ ಹೋಗ್ತಾರಲ್ಲ, ನಿಜವಾಗ್ಲೂ ಕೂಡ ಇದು ಒಂದು ದುರ್ದೈವ ಅಂತಾನೆ ಹೇಳ್ಬೋದು ಇಂಥ ಸರ್ಕಾರನ ಪಡೆದಿರೋದಕ್ಕೆ. ಜಿಲ್ಲಾಡಳಿತ BJP ಇದೆ, ಜಿಲ್ಲಾಡಳಿತ ಎಲ್ಲ ಕೂಡ ಅವ್ರ ಕೈಲೇ ಇದೆ. ನಿಜಕ್ಕೂ ಸಿದ್ಧಗಂಗಾ ಕ್ಷೇತ್ರವನ್ನ ಒಂದು ಪ್ರಯೋಜನವಾಗಿ ಪಡ್ಕೊಳ್ತೀರಾ ನೀವೆಲ್ಲಾದರೂ ಕೂಡ? ಎಲ್ಲರಿಗೂ ಕೂಡ ಸಿದ್ಧಗಂಗಾ ಕ್ಷೇತ್ರ ಹೆಸರೇಳಿ ಒಂದು ಒಂದು ಗಿಟ್ಟಿಸ್ಕೊಳ್ಳೋದು, ಒಂದು ಮತ ಬ್ಯಾಂಕ್ನ ನೀವು ಪಡ್ಕೊಳ್ತೀರಾ? ಆದರೆ ಇಂಥ ಒಂದು ಅವ್ಯವಸ್ಥೆ ತಾಣ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಹೋಗ್ತಾರೆ. ನಿಜವಾಗ್ಲೂ ಕೂಡ ಆ ಗೇಟ್ ಓಪನ್ ಮಾಡಿಸ್ಕೊಟ್ರೆ ಎಷ್ಟೋ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ಕೈಲಿ ಆ ಕಾಮಗಾರಿ ಮಾಡೋಕ್ಕಾಗಲಿಲ್ಲ ಅಂದರೆ ಇದನ್ನಾರ ಮಾಡ್ರಿ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಬನ್ನಿ, ಇಲ್ಲೊಬ್ಬರು ಸ್ಥಳೀಯರು ಅವ್ರಿಗೆ ರಾತ್ರಿ ಹೊತ್ತು ಬಂದು ಅವರು ಒಂದು ಏಟ್ ಮಾಡ್ಕೊಂಡಿರೋದು ಅವರು ಕೂಡ ಅವ್ರ ನೋವನ್ನು ಕೇಳೋಣ. ಸರ್, ಯಾವಾಗಾಯ್ತು ಯಾವಾಗಾಯ್ತು? ಲಾಸ್ಟ್ ಟೈಮು ನೈಟಲ್ಲಿ ಓಡಾಡಬೇಕಾದ್ರೆ ಇಲ್ಲಿ ಫುಲ್ಲು ಕತ್ಲಿತ್ತು, ಆ ಕತ್ಲಲ್ಲಿ ಹೋಗ್ಬೇಕಾದ್ರೆ ಎಡವು ಬಿದ್ದುಬಿಟ್ಟು ಕೈಗೆ ಏಟ್ ಆಗ್ಬಿಟ್ಟಿದೆ ನೋಡಿ. ಈಗ ನಾವು ಸುಮ್ಮನೆ ಹಾಸ್ಪಿಟ್ಲಿಗೆ ಮನೆಗೂ ತಿರುಗ್ತಾ ಇದ್ದೀವಿ. ಸುಮಾರು 6 ತಿಂಗಳೇನಾಯ್ತು, ವರ್ಷಾನುಗಟ್ಟಲೆ ಆದ್ರೂ ಇದು ಇನ್ನೂ ಕ್ಲಿಯರ್ ಮಾಡಿಲ್ಲ. ಇನ್ನು ಜನಗಳಿಗೆ ತೊಂದರೆ ಆಯಿತು. ಎಷ್ಟೋ ಜನ ಮೊನ್ನೆ ಒಬ್ರು ಕಾಲ್ಗೆ ಏಟ್ ಆಗಿದೆ, ನಮ್ಮ ಕೈಗೆ ಏಟ್ ಆಗಿದೆ. ಇಲ್ಲಿ ಓಡಾಡೋಕ್ಕೆ ಆಗಲ್ಲ, ಆದರೆ ಅಡ್ಡದಲ್ಲಿ ಅಡ್ಡ ಇದು ಓಡಾಡೋಕ್ಕಾಗ್ದಂಗೂ ಮಾಡಿಬಿಟ್ಟಿದ್ದಾರೆ. ಈ ಕಂಬಿಗಳು ಹಾಕಿ ಕಂಬಿ ದಾಟೇ ಹೋಗಬೇಕು. ಯಾವಾಗ ಬರುತ್ತೆ ಏನು ಏನು ವಿಚಾರನೇ ಗೊತ್ತಿಲ್ಲ. ಟ್ರೈನ್ಗಳು ಬಂದಾಗ ಸುಮ್ಮನೆ ಹೋಗ್ತಾ ಇರ್ತೀವಿ, ಲೈಟಿನ ವ್ಯವಸ್ಥೆನೂ ಇಲ್ಲ ಇಲ್ಲಿ ನಮಗೆ. ಬನ್ನಿ ವೀಕ್ಷಕರೇ, ಇಲ್ಲೊಬ್ಬರು ಸಾರ್ವಜನಿಕರು ಇದ್ದಾರೆ, ಅವ್ರನ್ನೇ ಕೇಳೋಣ. ಇಲ್ಲಿನ ಕುಂದುಕೊರತೆ ಹೇಗಿದೆ, ಇಲ್ಲಿನ ಅವ್ಯವಸ್ಥೆ ಅಂತ? ಸರ್, ಇಲ್ಲಿ ಡೈಲಿ ಓಡಾಡ್ತೀವಿ. ಹಾಂ, ಡೈಲಿ ಓಡಾಡ್ತೀವಿ ಸರ್. ಪೇಪರ್ ಬ್ಯಾಗ್ ಮಾಡೋರು ನಾವು, ಗಮ್ ಪೇಪರು, ನ್ಯೂಸ್ ಪೇಪರ್ ತಗೊಂಡು ಸೈಕಲ್ ಎತ್ತಕ್ಕಾಗಲ್ಲ, ಇಳಿಸೋಕ್ಕಾಗಲ್ಲ. ಆ ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ಅಯ್ಯೋ ಅಂತ ಬೆಳಿಗ್ಗೆ ಒಂದು ಹುಡುಗ ಬಿದ್ದೇ ಹೋಯಿತು. ಆ ಹುಡುಗರು ಮಕ್ಕಳನ್ನ ಎತ್ಕೊಂಡು ಹೋಗ್ತವೆ, ಹೆಂಗಸರು ಮಕ್ಕಳು ಶಾಲೆಗೆ ಹೋಗೋರು. ಸಿದ್ಧಗಂಗಾ ಕ್ಷೇತ್ರ ಪುಣ್ಯಕ್ಷೇತ್ರ, ಅದಕ್ಕೆ ಹೋಗೋರು ಸಾವಿರಾರು ಜನ ಬರ್ತಾರೆ. ಏನಾದರೂ ಮಾಡಿ ದಯವಿಟ್ಟು ಇದೊಂದು ಅಟ್ಲೀಸ್ಟ್ ಇದು ಹೀಗೆ ಇರಲಿ, ಅಲ್ಲಿ ಗೇಟ್ ಹಾಕಂಗೆ ತೆಗಿಯಂಗೆ ಮಾಡಿದ್ರೆ ಅನುಕೂಲ ಅಷ್ಟೇ. ವರ್ಷಾನುಗಟ್ಟಲೆ ಎರಡು 3 ವರ್ಷ ಅಂತಲೇ ಇಟ್ಕೊಂಬಿಡೋಣ, 2-3 ವರ್ಷನೇ ಅಂತ ಇಟ್ಕೊಂಬಿಡಿ. ಅದ್ರ ತುಂಬ ನೀರು ತುಂಬೋಗಿದೆ, ಸೊಳ್ಳೆ ಎಷ್ಟು ಕಾಯಿಲೆ ಬರುತ್ತೆ ಮನುಷ್ಯನಿಗೆ. ಈಗಾಗಲೇ ಕೊರೋನಾ ಬಂದು ಸಾಯ್ತಾವ್ರೆ. ಅದರೊಳಗಡೆ ಈ ಜನ ಬೇರೆ ಗೋಳೋ ಗೋಳು, ಎಷ್ಟು ಜನ ಬೇಕಾದ್ರೆ ಕೇಳಿ ನೋಡಿ ಸರ್. ಸಾರ್ವಜನಿಕರು ಒಬ್ಬರ ಬಾಯಲ್ಲೂ ಪ್ರೀತಿ ಮಾತಿಲ್ಲ. ಇದು ಈ ಗೋಳು ಯಾರಪ್ಪ ಹಿಂಸೆ ಅನುಭವಿಸಿದ್ರು? ದಯವಿಟ್ಟು ಏನು ಒಂದು 2-ವೀಲರ್ ಹೋಗಂಗೆ ಮಾಡಿದ್ರೆ ಸಾಕು, ಅಟ್ಲೀಸ್ಟ್ ಆ ಗೇಟ್ ತೆಗೆದು ಹಾಕಂಗೆ ಮಾಡಿದ್ರೆ ಸಾಕು, ಇನ್ನೇನು ವಿಚಾರ ಇಲ್ಲ. ನಿಜವಾಗ್ಲೂ ಕೂಡ ಸಾರ್ವಜನಿಕರು ತುಂಬ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇಲ್ಲೊಂದು ಗೇಟ್ ಓಪನ್ ಮಾಡಿಕೊಟ್ರೆ 2-ವೀಲರು ಒಂದು ಓಡಾಡುವಂಥ ಸ್ಥಿತಿ ಬಂದರೆ ನಿಜಕ್ಕೂ ಕೂಡ ಒಂದು ಸಂತೋಷ ಆಗುತ್ತೆ. ಸಾರ್ವಜನಿಕರು ಕೂಡ ತುಂಬ ಕಷ್ಟಪಡ್ತಾ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಇಲ್ಲಿ ಡೈಲಿ ಇರ್ತೀರಾ? ಹೌದು ಸರ್, ನಾವು ಡೈಲಿ ಇಲ್ಲೇ ಹೋಗೋದು. ಆಲ್ಮೋಸ್ಟ್ ಇಲ್ಲಿ ಏನಂದರೆ ಈ ಮಳೆ ಟೈಮಲ್ಲಿ ಈ ಆಲ್ಮೋಸ್ಟ್ ನಾವು ಇವಾಗ ಡ್ಯೂಟಿಗೆ ಹೋಗ್ಬೇಕು. ಇವಾಗ ಹೋಗ್ಬೇಕು, ಇಲ್ಲಿ 2-ವೀಲರ್ ಆದರೆ ಒಂದು 10 ನಿಮಿಷದಲ್ಲಿ ಹೋಗ್ಬೋದು. ಅಲ್ಲಿಂದ ಹೋದರೆ ಮತ್ತೆ ಅಲ್ಲೆಲ್ಲ ಬಳಸ್ಕೊಬರ್ಬೇಕಂದ್ರೆ 15 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ 10 ಕಿಲೋಮೀಟರ್ ಆದರೆ ಅಲ್ಲಿಂದ ಬಳಸ್ಕೊಬರ್ಬೇಕು ಅಂದರೆ 20 ಕಿಲೋಮೀಟರ್ ಆಗುತ್ತೆ. ಈಗೆಲ್ಲ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಇದೆ, ಮತ್ತು ಎಲ್ಲ ಕಾರನ್ನು ಈ ಟೈಮಲ್ಲಿ ನೋಡಿದ್ರೆ ನಮಗೆ ತುಂಬ ನೋವಾಗ್ತಾಯಿದೆ, ತುಂಬ ಕಷ್ಟ ಆಗ್ತಾಯಿದೆ ಸರ್ ಇಲ್ಲಿ. ಅದರಿಂದ ಏನಾದರೂ ಆದಷ್ಟು ಬೇಗ ಒಂದು 2-ವೀಲರ್ ಮೊದಲೇ ಹಿಂಗಿತ್ತು ಹಂಗೆ ಮಾಡಿಕೊಟ್ಬಿಟ್ರೆ ಎಲ್ರಿಗೂ ಅನುಕೂಲ. ಎಲ್ಲರ ಒಂದು ವೀಕ್ಷಕರೇ, ಎಲ್ಲರ ಒಂದು ಒಂದು ನಿರ್ಧಾರ ಏನಿದೆ, ಎಲ್ಲರ ಒಂದು ಒಂದು ಕೋರಿಕೆ ಏನಂದರೆ ಇಲ್ಲಿ ಗೇಟ್ ಓಪನ್ ಮಾಡಿಸ್ಕೊಡಿ. ನಾವು ಡೈಲಿ ಓಡಾಡ್ತೀವಿ ಇಲ್ಲಿ, ಮಕ್ಕಳು ವಿದ್ಯಾರ್ಥಿಗಳು ಅಂದರೆ ಎಲ್ಲರೂ ಕೂಡ ಅಂಧ ಮಕ್ಕಳು ಕೂಡ ಇಲ್ಲಿ ವ್ಯಾಸಂಗ ಮಾಡ್ತಿರೋದು. ಬನ್ನಿ, ಸ್ಟೂಡೆಂಟ್ ಒಬ್ಬರು ಇದ್ದಾರೆ, ಇಲ್ಲಿ ಡೈಲಿ ಓಡಾಡ್ತೀರಾ? ಡೈಲಿ ಹಿಂಗಸಿಂದಾನೆ ಹೋಗೋದು. ಕಾಲೇಜಿಗೆ ಹೋಗ್ಬೇಕಾದ್ರೆಲ್ಲ ಗೇಟ್ ಹತ್ರ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಹೋಗೋಕ್ಕೆ. ಏನು ಓದ್ತಾ ಇರೋದಮ್ಮ ನೀವು? ನಾನು BCOM ಸೆಕೆಂಡ್ ಇಯರ್ ಓದ್ತಿರೋ. ಇಲ್ಲಿ ಯಾವ ರೀತಿ ಕಷ್ಟ ಆಗ್ತಿದೆ, ಯಾವಾಗಲಿಂದ ಹೇಗಿದೆ ನಿಮಗೆ, ಯಾವ ರೀತಿ ಕಷ್ಟ? ಆಗಲೇ 1 ವರ್ಷ ಆಯಿತು, ಕೊರೋನಾ ಹಿಂದೆ ಹಾಗೇ ಇದೆ ಇದು. ಅಂದರೆ ಮಠಕ್ಕೆ ಬರೋರಿಗೆ ಎಷ್ಟೊಂದು ಜನಕ್ಕೆ ಅಂಗಸಿಂದ ಬರೋಕ್ಕೆ ಗೊತ್ತಾಗ್ತಿಲ್ಲ ರೋಡು. ಇಲ್ಲಿ ಮುಂಚೆಯಲ್ಲಿತ್ತು ಹೋಗೋರು, ಮುಂಚೆಗೆ ಅಂಗಸಿಂದ ಬರ್ರಿ ಅಂದರೆ ಅರ್ಧ ಜನ ಹಂಗೆ ವಾಪಸ್ ಹೋಗ್ತಿದ್ದಾರೆ.
ಮತ್ತೆ ಕುರುಡ್ರಿಗೆ ಎಲ್ಲರಿಗೂ ತುಂಬ ಕಷ್ಟ ಆಗ್ತಿದೆ ಓಡಾಡೋಕ್ಕೆಲ್ಲ. ಮಳೆ ಬಂದರೆ ಅಂತೂ ಇದ್ದಿದ್ದು ಕಷ್ಟ ಆಗುತ್ತೆ. ಪ್ರಾಣಿಗಳೆಲ್ಲ ತುಂಬ ಅಂದರೆ ಇದ್ರ ಓಪನ್ ಇರೋದ್ರಿಂದ ಪ್ರಾಣಿಗಳೆಲ್ಲ ಜಾಸ್ತಿ ಸಿಗಾಕೊಂಡು ಸಾಯ್ತವೆ. ಮನುಷ್ಯರಿಗೂ ಸಹಿತ ಗೊತ್ತಾಗಲ್ಲ ಹೆಂಗೆ ಸಡನ್ನಾಗಿ ಬಂದಾಗ. ಸಮ್ ಟೈಮ್ಸ್ ಅವ್ರು ಇರ್ತಾರೆ, ಒಂದೊಂದು ಟೈಮಲ್ಲಿ ಇರಲ್ಲ. ಒಂದೂವರೆ ವರ್ಷ ಆಯ್ತು ಇದು ಅಂಡರ್ ಪಾಸ್ ಇದು ಮಾಡಿ ಸಿದ್ಧಗಂಗೆ ಮಠ. ಅದು ಒಂದು ಚೂರು ಮಾನ ಮರ್ಯಾದೆ ಇತ್ತು ಅವ್ರಿಗೆ, ಅಪ್ಪ ಮಕ್ಕಳಿಗೆ, ಎಂ ಪಿ ಅವರಪ್ಪ, ಎಮ್ ಎಲ್ ಎ ಇವರು. ಹಾಂ, ಒಂದು ಚೂರು ಮಾನ ಮರ್ಯಾದೆ ಅನ್ನೋದೈತ ಅಂದರೆ ಸಿದ್ಧಗಂಗಾ ಮಠದ ಹೆಸರು ಹೇಳ್ಕೊಂಡು ಅದೇ ಹೇಳಿದ್ದು. ಅವ್ರು ಮುಂದುವರೆದ್ರೆ ಅದರಿಂದ ಕಣ್ರಿ, ಸಿದ್ಧಗಂಗೆ ಮಠದ ಮುಂದುವರೆದಿರೋದು ಅವರು ಹೆಸರು ಹೇಳ್ಕೊಂಡು. ಬಟ್ ಅವರೇ ಇಲ್ಲಿ ಹಾಂ, ಒಂದೂವರೆ ವರ್ಷ ಆಯ್ತು ಇದಾಗಿ ಅಂಡ್ರ ಪಾಸ್ ಇದು ಮಾಡಿ ಮುಕ್ತರು. ವಯಸ್ಸಾದವ್ರು ಹೆಂಗ್ರಿ ಓತಾರೆ ಇಲ್ಲಿ? ನೀವೇ ನೋಡ್ರಿ ಅಲ್ಲಿ ಹೆಂಗೆ ಓತಾರಲ್ಲಿ ವಯಸ್ಸಾದವರು. ಅವ್ರಿಗೆ ಮಾನ ಮರ್ಯಾದೆ ಐತಾ? ಒಂದು ದಿವಸನೂ ಎಮ್ ಎಲ್ ಎ ಯಾರು, ಎಂ ಪಿ ಯಾರು ಅಂತ ಒಂದು ದಿವಸನೂ ಇಂಥವ್ರಿಗೆ ಕಣ್ಣಿ ಕಂಡಿಲ್ಲ ಕಣ್ರಿ ಅವರು. ನೀವು ಕಂಡಾಗ ನಿಮ್ಮ ಚಾನಲಾಗೆ, ನಿಮ್ಮ ತುಮಕೂರು ಚಾನಲ್ ಯಾಕಂದ್ರೆ ಬತಾಯ್ತಾನೆ ರೀ ಅವ್ರದ್ದು. ಅಲ್ಲ, ಯಾವ್ದಾನ ಚಾನಲ್ ಬತಾಯ್ತಾ ಅವ್ರದ್ದು? ಅವ್ರಿಗೇನು ಮಾನ ಮರ್ಯಾದೆ ಅನ್ನೋದು ಐತ ಇಲ್ವೋ ಗೊತ್ತಿಲ್ಲಪ್ಪ. ಅಷ್ಟಪ್ಪ ನಾವು ಹೇಳೋದು, ಅವ್ರೊಂದು ಚೂರು ಅರ್ಥ ಮಾಡ್ಕೊಬೇಕು. ಅದೇ ಹೇಳಿದ್ದು ಸುಮ್ಮನೆ ಅಣ್ಣ ಜ್ಯೋತಿ ಗಣೇಶ ಅನ್ನೋದು ಸುಮ್ಮನೆ ಇಂಥವರೆಗೆ ಇಲ್ಲೆಲ್ಲ ನಮ್ಮ ಅಕ್ಕ ಅನ್ನೋದು ಒಂದು ಚೂರು ತೋರಿಸ್ರಿ. ಇಲ್ಲಿ ಮಕ್ಕನ ಶಿವಣ್ಣವರಿದ್ದರು, ಮಕ್ಕ ಇಲ್ಲಿ ಕಾಣೋರು ಅಂದ್ರೆ ಅಲ್ಲಿ ಕಡೆ. ಒಂದು ಈ ಒಂದು ಸಾರ್ವಜನಿಕರ ಮಠದ ಭಕ್ತರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನು 10 ದಿನದ ಒಳಗೆ ನೀವೇನಾದರೂ ಗೇಟ್ ಓಪನ್ ಮಾಡಿಸ್ಕೊಡ್ಲಿಲ್ಲ ಅಂದರೆ ಇದು ಅಮೋಘ್ಟಿವಿ ಒಂದು ಹೋರಾಟವನ್ನು ಶುರು ಮಾಡುತ್ತೆ. ಇಲ್ಲಿ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂದರೆ ಜನಪ್ರತಿನಿಧಿಗಳಾಗಿರ್ಬೋದು ಈ ಒಂದು ನಿಜವಾಗ್ಲೂ ಒಂದು ದಿಟ್ಟ ಹೆಜ್ಜೆಯನ್ನು ಅಮೋಘ್ಟಿವಿ ತಗೊಳ್ಬೇಕಾಗುತ್ತೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ, ಅಮೋಘ್ಟಿವಿ ತುಮಕೂರು.